ಅನ್ಕೊಂತಾರಲ್ಲ, ಯಾವತ್ತು ನಮ್ಮ ಗುಣವನ್ನ ನಾವೇ ಪ್ರದರ್ಶನ ಮಾಡಿ ನಮ್ಮ ಮರ್ಯಾದೆನ ನಾವೇ ಕಳ್ಕೊಳ್ಳೋದು ಅಂದ್ರೆ ಇದನ್ನೇ. ನೀವು ಇಲ್ಲಿ ನಿಂತ್ಕೊಂಡು ಮೈಸೂರು ನೆಲದಲ್ಲಿ ಮಾತಾಡ್ತೀರಿ, ನಿಮಗೆ ಒಂದು ಸರಿಯಾದ ಕ್ಷೇತ್ರ ಇಲ್ಲ ಪಮ್ಮ, ಇಲ್ಲಿಂದ ಅಲ್ಲೋಡ್ ಹೋಗ್ತೀರಿ, ಅಲ್ಲಿಂದ ಇಲ್ಲಿ ಬರ್ತೀರಿ. ನೀವು ಹೆಂಗಾಗಿದೆ ಅಂದ್ರೆ, ಇವಾಗ ಒಂದು ಯಾವುದೋ ಒಂದು ಪ್ರಾಣಿನ ವಧೆ ಮಾಡ್ತಾರೆ ಅಂತ ಅಂದಾಗ ಅದು ಕಿರೋ ಕಿರೋ ಅಂತ ಕಿರ್ಚ್ಕೊಂತದೆ ಗೊತ್ತಲ್ವ, ದೇವ್ರ ಮುಂದೆ ಬಲಿ ಕೊಡ್ಬೇಕಾರೆ ಕಿರೋ ಕಿರೋ ಅಂತ ಕಿರ್ಚುತ್ತಲ್ಲ, ಆ ಸ್ಥಿತಿ ತಲುಪಿದ್ದಾರೆ ಪಾಪ ಅವರು. ಯಾಕೆ ಅಂದ್ರೆ ಅಲ್ಲೂ ಇರಕ್ಕಾಗಲ್ಲ, ಇಲ್ಲೂ ಇರಕ್ಕಾಗಲ್ಲ, ಅಲ್ಲೂ ಜಾಗ ಇಲ್ಲ, ಇಲ್ಲೂ ಜಾಗ ಇಲ್ಲ, ಇಲ್ಲಿ ಹೋದ್ರೆ ಗೆಲ್ತೀನಿ ಅಲ್ಲೋ. ಸೊ ಇಂಥವ್ರು ಏನ್ ಮಾಡ್ತಾರೆ, ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನತಕ್ಕಂಥ ಮಾತುಗಳನ್ನ ಆಡ್ತಾರೆ. ಇದು ಯಾವ ಕಾಲಕ್ಕೆ ಸರಿಯಾಗಿತ್ತು ಅಂದ್ರೆ ನೀವು ಹಿಂದೆ ಎಲ್ಲ ನೋಡ್ಬಿಟ್ಟಿದ್ದಾರೆ. ಈಗ ನಾನೇ ಒಂದು ಸಿಂಪಲ್ ಆಗಿ ಹೇಳ್ಬೇಕು ನಿಮ್ಗೆ, ಯಾಕಂದ್ರೆ ಅರ್ಥ ಆಗಂಗೆ ಹೇಳ್ಬೇಕು. ಭಾಷಣಗಳು ಯಾವ್ದೋ ಒಂದು ಸಿನಿಮಾ ತೆಗೆದವ್ರಿ, ಥಿಯೇಟರ್ ಅಲ್ಲಿ ಬಂದೈತೆ, ಟಿವಿಲ್ ಬಂದೈತೆ, ನಿಮ್ ಮೊಬೈಲ್ ಅಲ್ಲಿ ಬಂದೈತೆ, ತಿರ್ಗಾ ಸಿನಿಮಾ ನೋಡ್ತೀರಾ ನೀವು? ಸಿಂಪಲ್ ನೋಡ್ತೀರಾ, ತಿರ್ಗಾ ಬೋರ್ ಹೊಡಿತದೆ. ಹಂಗೆ ಸಿದ್ದರಾಮ ಅವರು ಹಳೆ ಸಿನಿಮಾ ಇದ್ದಂಗೆ, ಅವ್ರು ಎಲ್ಲಾ ಕಡೆ ಬಂದು ಆಗೋಗ್ಬಿಡೈತೆ, ಇಲ್ಲೆಲ್ಲಿ ಬಂದವ್ರೆ ನೋಡಕ್ ಆಗಲ್ಲ, ಅಲ್ಲೆಲ್ಲ ಬಂದ್ ಆಗೋಯ್ತವ್. ತಿರ್ಗಿ ಏನ್ ನೀನ್ ನೋಡಕ್ ಆಗ್ತೀರಿ? ಪುನರಾವರ್ತನೆ. ಇವತ್ತು ಹೊಸ ಸಿನಿಮಾ ಅಂದ್ರೆ ಮೋದಿ. ಹೋಗಿ ಎಲ್ಲಿ ಯಾವ ಕ್ಷೇತ್ರ ತಗೊಳ್ಳಿ, ಗ್ರಾಮೀಣ ಭಾಗದಲ್ಲಿ ತಗೊಳ್ಳಿ, ರಸ್ತೆಗಳಲ್ಲಿ ತಗೊಳ್ಳಿ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಬಂದಿದ್ಯಪ್ಪ, ಇಲ್ಲಿ ಬಂದಿದ್ಯಪ್ಪ, ಬಂದಿದ್ಯಪ್ಪ, ನೀವೇ ಹೇಳಿಯಪ್ಪ, ನಿಮ್ಮ ಆತ್ಮ ಸಾಕ್ಷಿ ಆಗಿದ್ದೀವಿ, ಒಪ್ಪಿಕೊಳ್ಳಿ, ಬಂದಿದ್ಯಪ್ಪ, ಯಾರಪ್ಪ ಅದನ್ನ ಹೇಳಿ, ಯಾರು ಮಾಡೋದು ಹೇಳಿ, ಎಲ್ಲಿಂದ ಆಗಿದ್ದದು? ಬಾಳೆ ಮಠದಲ್ಲೇ ಕೂತ್ಕೊಂಡು ಮಾಡಿ ಇವತ್ತು ಅನೇಕ ಕೆಲಸಗಳು ನಿಮಗೆ, ಜನೌಷಧಿ ಕೇಂದ್ರಗಳಾಗ್ಬೋದು, ಶೌಚಾಲಯಗಳಾಗ್ಬೋದು, ಎಷ್ಟು ಇಂಪಾರ್ಟೆಂಟ್. ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಗ್ರಾಮೀಣ ಭಾಗದಲ್ಲಿ ದೇವ್ರ ಸತ್ಯವಾಗಿ ಹೇಳ್ತೀವಿ, ಲಾಟಿನ ಹಿಡ್ಕೊಂಡು ನಮ್ಮಮ್ಮನ್ನ ಕಾವಲ್ ಕಾಯ್ತಿದ್ದೆ ನಾನು, ಲಾಟಿನ ಹಿಡ್ಕೊಂಡು. ಅವತ್ ಯಾರಿದ್ರು? ಮೋದಿ ಇದ್ರಾ? ನಾ ಕಾಯ್ತಿದ್ದೆ, ಕಾವಲ್ ಕಾಯ್ತಿದ್ದೆ ನಮ್ಮಮ್ಮ. ಇವತ್ತು ಸ್ವಾಭಿಮಾನದಲ್ಲಿ ಹೆಣ್ಮಕ್ಕಳೆಲ್ಲ ಅವ್ರವ್ರ ಮನೇಲಿ ಅವ್ರವ್ರ ಕೆಲಸ ಮಾಡ. ಆ ಮನುಷ್ಯ ಆಲೋಚನೆ ಮಾಡಿರುವಂತದ್ದು ವಿಚಾರ ಒಂದಲ್ಲ, ಒಂದು ಸಣ್ಣ ಗ್ರಾಮದಿಂದ ಹಿಡಿದು ವಿಶ್ವದ ತುತ್ತ ತುದಿವರೆಗೂ ಪ್ಲಾನ್ ಮಾಡ್ತಾರೆ ಕೂತ್ಕೊಂಡು. ಇವತ್ತು ಯಾವುದೋ ಒಂದು ದರಿದ್ರ ಪಾಕಿಸ್ತಾನ ಅನ್ನೋ ಒಂದು ದೇಶ ನಮ್ಮ ಮಕ್ಕಳಿನ ಬುಳ್ಳಾಗಿ 24 ಗಂಟೆ ಟ್ರಬಲ್, ಯಾವುದೋ ಒಂದು ಬಾಂಬ್ ಹಾಕು ನಮ್ಮ ಆರ್ಥಿಕ ವ್ಯವಸ್ಥೆನ ಹದಗೆಡಿಸು, ಇನ್ನೊಂದು ಮಾಡು ಕೆಡಿಸು, ಚೀನಾ ಪಕ್ಕಕ್ಕೆ ಬಾ, ದಿನ ಗಲಾಟೆ ಮಾಡು. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಏನೂ ಬೇಕಾಗಿಲ್ಲ, ಇಲ್ಲಿ ಎಲ್ಲೋ ಬಂದು ನೀವು ಮಾತಾಡೋರು, ಹೋಗಿ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಮಾತಾಡಿ ಅವ್ರನ್ನ ಒಪ್ಸಪ್ಪ ನೋಡೋಣ, G20 ಅಲ್ಲಿ ಹೋಗಿ ಮಾತಾಡಿ ಒಪ್ಸಪ್ಪ ನೋಡೋಣ, ಆಗುತ್ತಾ ನಿಮ್ಗೆ? ಚುನಾವಣೆ ಬಂದಿದೆ, ಇದು ಅದೊಂದು ಪ್ರಕ್ರಿಯೆ, ಅದು ಅಟ್ಯಾಕಿಂಗ್ ಮೋಡ್ ಅಂತಾರೆ. ಹಿಂಗೆ ಅಂದ್ರೆ ಇವಾಗ ಯಾರಾದರೂ ನಮ್ಮನ್ನ ಅಟ್ಯಾಕ್ ಮಾಡ್ತಾರಲ್ಲ, ಬಂದು ಹೊಡಿಯಕ್ ಬಂದಾಗ ನಮ್ಮ ಹತ್ರ ಅಸ್ತ್ರ ಇರಲ್ಲ, ಶಸ್ತ್ರ ಇರಲ್ಲ, ಆದ್ರೆ ಹಂದಿಗಳ ತರ ಕಿರ್ಚಿ ಬಿಡ್ತೀವಿ.